ರಾಜವರೇ ನಾನು ರಾಘವೇಂದ್ರ ಅಂತ ಹೇಳಿ ನಾನು ಲಾಯರ್ ಮತ್ತು ನಮ್ಮದೊಂದು ಲೋಕಲ್ ಚಾನೆಲ್ ಇದೆ ಸುದ್ದಿ ಸಾಗರ ಅಂತ ನಮ್ಮ ಆಫೀಸ್ ಇಲ್ಲೇ ಇದೆ ನಾನೀಗ ನೀವು ಇಲ್ಲಿ ಇವರೊಬ್ಬರಿಗೆ ಊಟ ಕೊಡ್ತಿರೋದನ್ನು ಗಮನಿಸಿದೆ ಈ ಕೋವಿಡ್ ಕಾಲ ಹೊತ್ತಲ್ಲಿ ಅಸಹಾಯಕರಿಗೆ ಊಟ ಇರಲ್ಲ ಅನ್ನೋದು ಗೊತ್ತು ನನಗೆ ಸೊ ನೀವು ಏನು ದೊಡ್ಡ ಶ್ರೀಮಂತರ ತರ ಏನು ಕಾಣಿಸಲ್ಲ ಇಲ್ಲ ಸರ್ ನೀವೇನು ಉದ್ಯೋಗ ಮಾಡ್ತಿದ್ದೀರಾ ಯಾಕೆ ಈ ತರ ಒಂದು ಸಹಾಯ ಮಾಡುವ ಕೆಲಸ ಮಾಡ್ತಿದ್ದೀರಾ ನಮ್ಮದೊಂದು ಸಣ್ಣ ಕ್ಯಾಂಟೀನ್ ಉಂಟು ಎಲ್ಲಿ ಇಲ್ಲಿ ಮಧ್ರ ಹೋಟೆಲ್ ಎದುರು ಜೋಗ ರೋಡ್ ಅನುಬಂಧ ಕ್ಯಾಂಟೀನ್ ಪಾಪ ಊಟ ಇಲ್ಲದೆ ಎಷ್ಟು ಜನ ಅಡ್ಡಾಡ್ತಾ ಇದ್ದಾರೆ ನಾವು ನಮಗೊಂದು ಅಕ್ಕಿ ಕೊಡ್ತಾರೆ ರೇಷನ್ ಅಕ್ಕಿ ಅದರಲ್ಲಿ ನಮಗೊಂದು ತುತ್ತು ಅವ್ರಿಗೊಂದು ತುತ್ತು ನಾನು ಅನ್ನ ಮಾಡಿ ಅವರಿಗೆ ಎಲ್ಲರಿಗೂ ಎಲ್ಲೆಲ್ಲದಾರ ಅಲ್ಲೆಲ್ಲೆಲ್ಲ ಕೊಟ್ಟು ಬರ್ತಾ ಇದೆ ಈಗ ಎಷ್ಟು ದಿನದಿಂದ ಕೊಡ್ತಾ ಇದ್ದೀರಾ ಈಗ ನಮ್ಮ ಅನ್ನೆ ಲಾಕ್ ಡೌನ್ ಆದಾಗಿಂದನೂ ಕೊಡ್ತಾ ಇದ್ದೀನಿ ದಿನ ಎಷ್ಟು ಜನರಿಗೆ ಕೊಡ್ತೀರಾ ಒಂದು 7-8 10 ಜನ ಎಷ್ಟು ಜನ ಸಿಗ್ತಾರೆ ಅಷ್ಟು ನಮ್ಮ ಮನೆಯಿಂದ ಮಾಡ್ಕೊಂಡು ಬಂದು ಅವರಿಗೆ ಕೊಡ್ತಾ ಇದ್ದೀನಿ ಅನ್ನ ಸಾರು ಪಲ್ಲೆ ಇಡ್ಲಿ ಅವ್ರಿಗೆ ಏನು ಬೇಕದಲ್ಲ ನೀರು ಏನೆಲ್ಲ ಅವ್ರು ಬೇಕಂತಂದು ಕೊಡ್ತಾ ಇದ್ದೀನಿ ನನ್ನ ಸ್ವಂತ ಯಾರ್ದು ಸಹಾಯ ಏನಿಲ್ಲ ಈಗ ಲಾಕ್ ಡೌನ್ ಆಗಿದೆ ಬೆಳಗ್ಗೆ 10 ಗಂಟೆ ಒಳಗಡೆ ಈಗೆಲ್ಲ ಹೋಟೆಲ್ ಎಲ್ಲ ಕ್ಯಾಂಟೀನ್ ಎಲ್ಲ ಬಂದ್ ಮಾಡಬೇಕು ಅದು ಅದರೊಳಗೆ ನಿಮಗೂ ಕೂಡ ಆದಾಯ ಕಮ್ಮಿ ಇರುತ್ತೆ ಹಾ ಕಮ್ಮಿ ಇರುತ್ತೆ ಮತ್ತೆ ಹೆಂಗ್ ಮಾಡ್ತೀರಾ ಆದ್ರೂ ನಮಗೊಂದು ಗವರ್ನಮೆಂಟ್ ಇಂದ ರೇಷನ್ ಅಕ್ಕಿ ಕೊಡ್ತಾರೆ ಅದರಲ್ಲಿ ನಾನು ಅವರಿಗೊಂದು ಅನ್ನ ಮಾಡಿ ಸಾರ್ ಮಾಡಿ ಕೊಡ್ತಾ ಇದ್ದೆ ಈಗ ಸಿದ್ದರಾಮಯ್ಯ ಕಾಲದಲ್ಲಿ 7 ಕೆಜಿ ಅಕ್ಕಿ ಕೊಡ್ತಾ ಇದ್ರು ನಮಗೆ ತುಂಬಾ ಚೆನ್ನಾಗಿತ್ತು ಅದು ಈಗ ಏನೋ ಕಮ್ಮಿ ಮಾಡಿದ್ದಾರೆ ಅಂತ ಸುದ್ದಿ ಇದೆ ಕಮ್ಮಿ ಮಾಡಿದ್ದಾರೆ ಆದ್ರೂ ನಾವು ಕೊಡ್ತಾ ಇದ್ದೆವು ಹಾ ನಮ್ಮ ಕಾಲ ಆದಷ್ಟು ಸಹಾಯ ನಾವು ಇನ್ನೊಬ್ಬರಿಗೆ ಮಾಡ್ತಾ ಇದ್ದೀವಿ ನೀವು ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಾ ನಾವು ಇರೋದು ಗಂಡ ಹೆಂಡತಿ ಮಗು ಅಷ್ಟೇ ಅದು ಬಾಡಿಗೆ ಮನೆಯಲ್ಲಿ ಅದರಲ್ಲಿ ನಮ್ಮ ದುಡಿಮೆ ಇದೆ ಇಷ್ಟೇ ಮತ್ತೇನಿಲ್ಲ ಬೇರೆ ಮೂಲ ಯಾವ ಊರು ನಿಮ್ಮದು ನಮ್ಮದು ಬೆಳಗಾವಿ ಓ ಬೆಳಗಾಂ ಜಿಲ್ಲೆ ಬೆಳಗಾಂ ಅದರ ನಾವು ಇಲ್ಲೇ ಇದ್ದು 10 ವರ್ಷ ಆಯ್ತು ಮದ್ರಾ ಹೋಟೆಲ್ ಇಂದ ನಾವು ಅಲ್ಲಿ ಕೆಲಸ ಮಾಡ್ತು ಇಡೀ ಈಗಾರೋ ತಿಂಡಿ ಅಡಿಗೆ ಕೆಲಸ ಮಾಡ್ತು ಆದ್ರೆ ನಮಗೊಂದು ಮನೆಯಲ್ಲಿ ಅಕ್ಕಿ ಅದ ರೇಷನ್ ಕೊಡ್ತಾ ಇದ್ರು ಅದರಲ್ಲಿ ಅವರು ಪಾಪ ತಿಂತಾರಿಗೆಲ್ಲ ಕೊಡ್ತಾ ಇದೆ ನೋಡಿ ಸ್ನೇಹಿತರೆ ಇವತ್ತು ಜಗತ್ತು ಒಂದು ದೊಡ್ಡ ಹಸಿವಿನಿಂದ ಬಿಕ್ಕಟ್ಟಿನಲ್ಲಿದೆ ನಿರುದ್ಯೋಗದ ಬಿಕ್ಕಟ್ಟಿನಲ್ಲಿದೆ ಶ್ರೀಮಂತರೆಲ್ಲ ಈ ಒಂದು ಬಿಕ್ಕಟ್ಟನ್ನ ಬೇಸಿಗೆ ರಜಾ ಅನ್ನೋ ರೀತಿಯಲ್ಲಿ ಕಾಲ ಕಳೀತಾ ಇದ್ದಾರೆ ಆದರೆ ದುಡಿದು ತಿನ್ನುವಂಥ ಒಬ್ಬ ರಾಜು ಎನ್ನುವ ವ್ಯಕ್ತಿ ಬೆಳಗಾವಿನಿಂದ ಬಂದವರು ಇವತ್ತು ಈ ಸಮಾಜದಲ್ಲಿ ಇರತಕ್ಕಂಥ ನಿರ್ಗತಿಕರಿಗೆ ಊಟ ತಿಂಡಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಸರ್ಕಾರ ಅಲ್ಲ ಎಲ್ಲರೂ ಕೂಡ 1000 ವರ್ಷ ಬದುಕ್ತೀನಿ ಅಂದುಕೊಂಡು ಮನೆ ಆಸ್ತಿ ಬಂಗಾರ ಮಾಡುವಂಥ ಜನರ ಈ ಒಂದು ಕಾಲದಲ್ಲಿ ರಾಜು ಅಂತವರು ಇವತ್ತು ಒಂದು ಮಾದರಿ ಒಂದು ಆದರ್ಶವಾಗಿ ಕಾಣ್ತಾರೆ ನೋಡಿ ಅವರು ಸಣ್ಣ ಪುಟ್ಟ ಹೋದಂಥ ಒಂದು ವಾಹನದಲ್ಲಿ ಪಲ್ಲೆ ಅನ್ನ ಸಾಂಬಾರು ಇವೆಲ್ಲ ಮಾಡ್ಕೊಂಡು ಬಂದು ಈಗ ಸಾಗರದ ಸರ್ಕಾರ ಹಳೆ ಖಾಸಗಿ ಬಸ್ ಸ್ಟ್ಯಾಂಡ್ ಹತ್ರ ಇವರು ಇನ್ನೊಬ್ಬರಿಗೆ ಆಹಾರ ಕೊಡ್ತಿರೋದು ಗಮನಿಸಿ ನಾನು ಅವರನ್ನು ಭೇಟಿ ಮಾಡಲಿಕ್ಕೆ ಬಂದೆ ನಿಜಕ್ಕೂ ನೋಡಿ ಇಲ್ಲಿ ಬಿಸ್ಕೆಟ್ ಅನ್ನು ಕೊಡ್ತಿದ್ದಾರೆ ಅಜ್ಜ ನಿಮ್ದು ಯಾವೂರು ನಮ್ದು ಸಿಂಹಬೇಟೆ ಇಲ್ಲಾಕೆ ಬಂದಿದ್ದೀರಾ ಇಲ್ಲಿ ನಾನು ಯಾವುದೋ ಒಂದು ಇದಕ್ಕೆ ಬಂದಿದ್ದು ನಾನು ಎಲ್ಲೇ ಉಳ್ಕೊಂಬಿಟ್ಟೆ ಎಷ್ಟು ದಿನ ಆಯ್ತು ಬಂದು ನಾನು ಬಂದು ಒಂದು 15 ದಿವಸ ಶಿವಮೊಗ್ಗದಲ್ಲಿ ಎಲ್ಲಿ ನಿಮ್ಮ ಮನೆ ರಾಗಿ ಗುಡ್ಡ ಹತ್ರ ಏನಕ್ಕೆ ಬಂದಿದ್ರಿ ಇಲ್ಲಿಗೆ ಏನಕ್ಕೆ ಬಂದ್ರೆ ಅಂದ್ರೆ ಯಾರನ್ನ ಹುಡ್ಕೊಂಡು ಬಂದೆ ನಾನು ಯಾರೋ ಯಾರನ್ನ ಹುಡ್ಕೊಂಡು ಬಂದ್ರೆ ನಮ್ಮ ಸ್ನೇಹಿತರನ್ನ ಅವರು ಸಿಕ್ಕಲಿಲ್ಲ ನಾನು ಇಲ್ಲೇ ಉಳ್ಕೊಂಡು ಈಗ ರಾತ್ರಿ ಎಲ್ಲ ಎಲ್ಲಿ ಮಲಗ್ತೀರಿ ನೀವು ರಾತ್ರಿ ಇಲ್ಲೇ ಮಲಗಿದ್ರು ಈಗ ಊರಿಗೆ ಹೋಗ್ಬೇಕಾ ನೀವು ಊರಿಗೆ ಕಳಸ ವ್ಯವಸ್ಥೆ ಮಾಡ್ಬೇಕಾ ಸರಿ ಆಗಿದೆ ನಿಮ್ಗೆ ಊರಿಗೆ ಕಳಸ ವ್ಯವಸ್ಥೆ ಮಾಡೋಣ ಇಲ್ಲೇ ಇರಿ ಆಯ್ತಾ ಓಕೆ ಓಕೆ